ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಕುಮಾರ್ ವ್ಲಾಗ್ಸ್. ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡಿ ತುಂಬಾ ದಿನ ಆಗಿತ್ತು, ತುಂಬ ಜನ ಮಿಸ್ ಮಾಡ್ಕೊಂಡಿರ್ತೀರ. ಸೊ ಇವತ್ತಾದರೂ ಕೊನೆಗೆ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಫೋನ್ನ ಕೈಗೆತ್ಕೊಂಡಿದ್ದೀನಿ. ಸೊ ಹಿಂಗೆ ಚೆನ್ನಾಗಿ ರೆಡಿಯಾಗಿ ತುಂಬ ದಿನ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು. ಬಿಕಾಸ್ ಪಾಪುದು ಕ್ರಾಡಲ್ ಸೆರೆಮನಿ, ಹಾಗೆ ನೇಮಿಂಗ್ ಸೆರೆಮನಿ ಎರಡು ಒಟ್ಟಿಗೆ ಮಾಡಿದ್ದು. ಸೊ ನಾಮಕರಣ ಎಲ್ಲ ಇದ್ದಿದ್ದರಿಂದ ಅದರದ್ದು ಪ್ರಿಪ್ರೇಷನ್ಸ್ ನಡೀತಿತ್ತು. ಹಾಗೆಯೇ ಸ್ವಲ್ಪ ಕೆಲಸ ಅದು ಇದು ಶಾಪಿಂಗ್ ಅಂತೆ ಅದಂತೆ ಇದಂತೆ ಅಂತ ಇತ್ತು. ಹಾಗೆಯೇ ಪಾಪುದು ನೇಮಿಂಗ್ ಸೆರೆಮನಿ ಮುಗಿದಾದ್ಮೇಲೆ ನಾವು ನಮ್ಮ ಊರಿಗೆ ಹೋಗಿದ್ವಿ. ಸೊ ಅಲ್ಲೇ ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗೆಯೇ ಅಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಆಗಲ್ಲ, ತುಂಬಾ ಕೆಲಸ ಇತ್ತು. ಹಾಗೆಯೇ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಸಹ ಆಗಿತ್ತು, ಅದರಿಂದ ನಾನು ವೀಡಿಯೋಸ್ ಮಾಡಿರಲಿಲ್ಲ. ಇನ್ನು ಮುಂದೆ ಆದರೂ ಸ್ವಲ್ಪ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದೆ, ಬಟ್ ಅದು ಸಮ್ ಟೆಕ್ನಿಕಲ್ ಇಶ್ಯೂಸಿಂದ ನಾನು ಡಿಲೀಟ್ ಮಾಡಬೇಕಾಯಿತು. ಸೊ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ಹೇಳ್ತಾರೆ, ನಾಮಕರಣದ ಪ್ರಿಪ್ರೇಷನ್ಸ್ ಇರ್ಬೋದು, ಹಾಗೆ ಊರಿಗೆ ಹೋಗಿದ್ದು, ಹಾಗೆಯೇ ನಾವು ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ, ಅದು ಎಲ್ಲದ್ರದ್ದು ಕ್ಲಿಪ್ಸ್ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಹಾಗೆಯೇ ನಾಮಕರಣದಲ್ಲೂ ಒಂದಷ್ಟು ಕ್ಲಿಪ್ಸ್ ಎತ್ಕೊಂಡಿದ್ದೀವಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ನೀವು ನೋಡ್ಬೋದು ನಾವು ನಾಮಕರಣಕ್ಕೆ ಏನೇನು ತಯಾರಿ ಮಾಡ್ಕೊಂಡಿದ್ವಿ. ಅಂದರೆ ತೊಟ್ಟಿಲು ಶಾಸ್ತ್ರ ಪ್ರೋಗ್ರಾಮ್ಗೆ ಅಂದರೆ ತುಂಬಾ ಕೆಲಸ ಇತ್ತು, ಗಜಿ ಬಿಜಿಯಲ್ಲಿ ಮಾಡಿರೋದು, ಯಾರ್ದು ಹೆಲ್ಪ್ ಇರಲಿಲ್ಲ. ನಾನು ಹಸ್ಬೆಂಡ್ ನಮ್ಮ ಮೂರೇ ಜನನೇ ಮಾಡಿದ್ವಿ. ಎಲ್ಲರ ಕಡೆ ಕಾರ್ಡ್ ಕೊಡೋದು ಅದು ಇದು ಎಲ್ಲ ಕೆಲಸ ಇತ್ತು. ಸೊ ಇದು ಯಾವಾಗ ಶೂಟ್ ಮಾಡಿರೋದು ಅಂದರೆ ತೊಟ್ಟಿಲು ಶಾಸ್ತ್ರ ಒಂದು ಮಂತ್ ಅಲ್ಲ ಒಂದು 15-20 ಡೇಸ್ ಮುಂಚಿತವಾಗಿ ಏನೇನು ಬೇಕೋ ಅದೆಲ್ಲ ಪರ್ಚೇಸ್ ಮಾಡ್ತಿದ್ವಿ ಅಲ್ವಾ. ಆವಾಗ ನೀವು ನೋಡ್ತಿರ್ಬೋದು ಅದೊಂದು 20 ಡೇಸ್ ಮುಂಚೆ ಅಂತಲೇ ನಾವು ಜ್ಯುವೆಲರಿ ಶಾಪ್ಗೆ ಹೋಗಿದ್ವಿ. ನಾನು ಆಲ್ರೆಡಿ ಜ್ಯುವೆಲರೀಸ್ ಏನು ತೊಗೊಂಡಿದ್ದೀವಿ ತೋರಿಸಿದ್ದೀನಿ. ಬಟ್ ಆದ್ರೂ ಮನೆಗೆ ಅಂದರೆ ಪೂಜೆ ಮಾಡ್ತಾರೆ ಅಲ್ವಾ ತೊಟ್ಟಿಲಿಗೆ, ಅದಕ್ಕೆ ಏನೇನು ಬೇಕು ದೀಪ ಅದೆಲ್ಲ ತಗೋಬೇಕಾಗಿತ್ತು. ಸೊ ಹೋಗಿದ್ವಿ, ತಗೊಂಡಿದ್ದೀನಿ ನಾನು, ಅದೆಲ್ಲ ಮುಗೀತು. ಸೊ ಇದೆಲ್ಲ ಆದಮೇಲೆ ನಾಮಕರಣಕ್ಕೆ ಇನ್ನೊಂದು 4 ದಿನ ಬಾಕಿ ಇತ್ತು. ಆವಾಗ ನಾವು ಅಕ್ಕನ ಊರಿಗೆ ಹೋಗಿದ್ವಿ. ಏನಕ್ಕಪ್ಪ ಅಂದರೆ ಶಾಸ್ತ್ರಕ್ಕೆ ಕಜ್ಜಾಯ ಮಾಡಿಸ್ಬೇಕಾಗಿತ್ತು, 5 ತಟ್ಟೆಯಲ್ಲಿ ಕಜ್ಜಾಯನ ಹಾಕಿ ಪೂಜೆಗಿಡಬೇಕಾಗಿತ್ತು. ಸೊ ಇಲ್ಲಿ ಕಜ್ಜಾಯ ಪ್ರಿಪ್ರೇಷನ್ಸ್ ನಡೀತಿತ್ತು. ನಾನು ಪೂರ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಇದು ಅಕ್ಕನ ಮನೆ. ಸೊ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಸ್ ತಗೊಂಡೆ. ಇದಾದಮೇಲೆ ನಾಮಕರಣದ ಹಿಂದಿನ ದಿನ, ಸೊ ಗೆಸ್ಟ್ಸ್ ಯಾರು ಬರ್ತಾರೋ ಅವ್ರಿಗೆ ಏನಾದರೂ ರಿಟರ್ನ್ ಗಿಫ್ಟ್ ಕೊಡೋಣ ಅಂದ್ಕೊಂಡ್ವಿ. ಸೊ ಇದು ಸ್ಟೀಲ್ ಪ್ಲೇಟ್ಸ್ಗಳನ್ನ ತೊಗೊಂಡ್ವಿ, ಏನಕ್ಕಾದರೂ ಯೂಸ್ ಆಗ್ಬೋದು ಅವ್ರಿಗೆ ಅಂತ. ಪ್ಲಾಸ್ಟಿಕ್ ಕೊಡೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳಿ ನಾವು ಪ್ಲಾಸ್ಟಿಕ್ ಬಾಕ್ಸ್ ಕೊಡಲಿಲ್ಲ. ಸೊ ಇದು ಸ್ಟೀಲ್ ಪ್ಲೇಟ್ಸ್ನ ರಿಟರ್ನ್ ಗಿಫ್ಟಾಗಿ ಕೊಟ್ವಿ. ಸೊ ಇವಾಗ ಮೋಸ್ಟ್ ಅವೇಟೆಡ್ ಮೂಮೆಂಟ್, ನಾಮಕರಣ ಅಂದರೆ ತೊಟ್ಟಿಲು ಶಾಸ್ತ್ರದ ದಿನ. ಇದು ನಾಮಕರಣ ಅಂತ ಹೇಳಲ್ಲ ನಾನು, ತೊಟ್ಟಿಲು ಶಾಸ್ತ್ರ ಅಂತಲೇ ಹೇಳ್ತೀನಿ. ಯಾಕಂದರೆ ನಮ್ಮ ಕಡೆ ನಾಮಕರಣ ಪೂಜೆ ಎಲ್ಲ ಇಡಿಸಿ ಮಾಡಲ್ಲ, ಜಸ್ಟ್ ಹೆಸರು ಹಂಗೆ ಕರೀತಾರೆ ಅಷ್ಟೇ. ಶಾಸ್ತ್ರದಲ್ಲಿ ಯಾವ ಅಕ್ಷರ ಬಂದಿರುತ್ತೋ ಅದರಿಂದ. ನಾವಿಲ್ಲಿ ಮಾಡ್ತಿರೋದು ತೊಟ್ಟಿಲು ಶಾಸ್ತ್ರ. ಸೊ ನೋಡಿ, ನಾವು ಈ ಥರ ಡೆಕೋರೇಷನ್ ಮಾಡಿಸಿದ್ವಿ ಇರಲಿ ಅಂತ ಹೇಳಿ ಒಂದು ನೇಮ್ ರಿವೀಲ್ ಬೋರ್ಡ್ ಸಹ ಹಾಕ್ತಿದ್ವಿ. ತುಂಬ ಜನಕ್ಕೆ ಪಾಪ ಹೆಸರು ಗೊತ್ತಿರಲ್ಲ ಅಲ್ವಾ. ಸೊ ಹಸ್ಬೆಂಡ್ ಊರವರೆಲ್ಲ ಬಂದಿದ್ದರು. ಸೊ ನಮ್ಮ ಪ್ರೋಗ್ರಾಮ್ ನಂಜನಗೂಡಲ್ಲೇ ಇಟ್ಟಿದ್ವಿ. ಸೊ ಹಸ್ಬೆಂಡ್ ಊರವರು, ನಮ್ಮ ಊರವರು, ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. ಇಲ್ಲಿ ಮೊದಲನೇದಾಗಿ 5 ಜನ ಮುತ್ತೈದೆಯರು ತೊಟ್ಟಿಲಿಗೆ ಪೂಜೆ ಮಾಡ್ತಾರೆ. ಆಮೇಲೆ ಮೊದಲು ಕಲ್ಲನ್ನ ಮಲಗಿಸಿ 5 ಜನನೂ ತೂಗ್ತಾರೆ. ಅದಾದಮೇಲೆ ಮಗುದು ಸೋದ್ರ ಮಾವ ಏನಿರ್ತಾರೆ ಅವರು 5 ಜನ ಮಕ್ಕಳನ್ನ ಮಲಗಿಸಿ ಆ ಮಕ್ಕಳಿಗೆ ಹಾಲು ಕುಡಿಸ್ತಾರೆ. ಅದಾದಮೇಲೆ ನಮ್ಮ ಪಾಪುನ ಮಲಗಿಸ್ತಾರೆ. ಅಂದರೆ ಯಾವ ಮಗುದು ತೊಟ್ಟಿಲು ಶಾಸ್ತ್ರ ಇರುತ್ತೋ ಆ ಮಗುನ ಮಲಗಿಸ್ತಾರೆ. ಇದು ಒಂದು ಶಾಸ್ತ್ರ. ನೋಡಿ, ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ. ಸೊ ಇದೇ ಇಷ್ಟೇ ಶಾಸ್ತ್ರ. ತೊಟ್ಟಿಲು ಶಾಸ್ತ್ರ ಅಂದರೆ ಮತ್ತೇನಿಲ್ಲ, ನೋಡ್ತಿರ್ಬೋದು. ಇವಾಗ ಕಲ್ಲನ್ನ ಮಲಗಿಸ್ಬಿಟ್ಟು ತುಪ್ಪಿದ್ದಾರೆ. ಇದಾದಮೇಲೆ ಒಂದೊಂದು ಮಕ್ಕಳನ್ನ ಮಲಗಿಸಿ ಹಾಲು ಕುಡಿಸಿ ತೂಗ್ತಾರೆ. ಸೊ ಈ ಥರ ಶಾಸ್ತ್ರ ಬೇಗನೆ ಮುಗೀತು. ರಿಲೇಟಿವ್ಸ್ ಎಲ್ಲರೂ ಬಂದಿದ್ದಾರೆ, ನೀವು ಅಲ್ಲಿ ನೋಡ್ತಿರ್ಬೋದು. ಡೆಕೋರೇಷನ್ಸ್ ಎಲ್ಲ ಸಹ ಚೆನ್ನಾಗಾಗಿತ್ತು. ನಾವು ಅಷ್ಟು ಒಳಗಡೆ ಎಲ್ಲ ರೆಡಿಯಾಗಿದ್ವಿ. ಸೊ ಪಾಪು ಸ್ವಲ್ಪ ಅಳ್ತಿದ್ಲು, ಅವಳನ್ನ ಸಮಾಧಾನ ಮಾಡಿಕೊಂಡು ಹೇಗೋ ಮ್ಯಾನೇಜ್ ಮಾಡಿದ್ವಿ. ಇದು ಅಲ್ಲಿ ಮಕ್ಕಳು ಬೇರೆ, ಚಿಕ್ಕ ಚಿಕ್ಕ ಮಕ್ಕಳು, ಜಾಸ್ತಿ ಜನ ಇರಲಿಲ್ಲ. ಆಗ ಎಲ್ಲೋ ಹುಡುಗಿ ಒಂದು 5 ಜನ ಮಕ್ಕಳನ್ನ ಮಲಗಿಸಿ ಶಾಸ್ತ್ರ ಮಾಡಿದ್ರು. ಬಟ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಾಯಿತು. ನಾನು ತುಂಬ ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ.
ನಾನೇ ಪಾಪನೂ ಕರ್ಕೋಬೇಕು, ಅಲ್ಲಿ ಗೆಸ್ಟ್ಸ್ ಮಾತಾಡಿಸ್ಬೇಕು, ಯಾರ ಕೈಲೂ ಕೊಟ್ಟು ವೀಡಿಯೋಸ್ ಮಾಡ್ಸೋಕ್ಕಾಗಲಿಲ್ಲ. ಇಲ್ಲಿ ನೋಡಿ ಅಮ್ಮ ಪಾಪುಗೆ ಹಾಲು ಕುಡಿಸ್ತಿದ್ದಾರೆ. ಸೊ ಇದಾದಮೇಲೆ ಪಾಪನ ತೊಟ್ಲಿಗೆ ಹಾಕ್ತಾರೆ, ನೀವು ನೋಡ್ಬೋದು. ನೋಡಿ ಕಜ್ಜಾಯ ಅಲ್ಲಿಟ್ಟಿದ್ದಾರಲ್ವ, ಆ ಥರನೇ 5 ಪ್ಲೇಟ್ಸ್ಗೆ ಹಾಕ್ಬಿಟ್ಟು ಇಟ್ಟು ಯಾರು ಪೂಜೆ ಮಾಡ್ತಾರೋ 5 ಜನ ಅವರು ತಗೋಬೇಕು. ಇವಾಗ ಪಾಪನ ಮಲಗಿಸ್ತಿದ್ದಾರೆ. ಸೊ ಪಾಪು ತುಂಬ ಅಳ್ತಿದ್ಲು, ತುಂಬ ಕ್ರ್ಯಾಂಕಿ ಆಗಿದ್ಲು. ಅವಳು ಯಾಕೆ ಹಿಂಗೆ ಆಡ್ತಿದ್ಲು ಅಂದರೆ, ಬಿಕಾಸ್ ಅವಳು ಯಾರ ಹತ್ರನೂ ಹೋಗಿ ಅಭ್ಯಾಸ ಆಗಿಲ್ಲ ಜಾಸ್ತಿ. ನಾನು ಅಮ್ಮ ಮತ್ತು ಹಸ್ಬೆಂಡ್ 3 ಜನದ ಹತ್ರ ಅಷ್ಟೇ. ಅಷ್ಟೊಂದು ಜನ ನೋಡಿ ಅವಳು ಬ್ಲ್ಯಾಂಕ್ ಆಗಿಬಿಟ್ಟಿದ್ಲು. ನಾವು ಹೊರ್ಗಡೆ ಎಲ್ಲ ಓಡಾಡ್ಸಿದ್ವಿ, ಬಟ್ ಆದ್ರೂ ಅವಳಿಗೆ ಯಾವತ್ತೂ ಒಂಥರ ಟೆನ್ಷನ್ ಆಯಿತು ಅನಿಸುತ್ತೆ, ಗೊತ್ತಿಲ್ಲ. ಆಮೇಲೆ ಹೇಗೋ ಸಮಾಧಾನ ಮಾಡಿದ್ವಿ. ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ತೂಗ್ತಿದ್ದೀವಿ. ಸೊ ಇದೇನೋ ಶಾಸ್ತ್ರ ಅಲ್ಲ, ಬಟ್ ನಾವು ಸಿನಿಮ್ಯಾಟಿಕ್ ವಿಡಿಯೋ ಮಾಡಿಸೋಣ ಅಂದ್ಕೊಂಡಿದ್ವಿ. ಸೊ ಅವರು ವಿಡಿಯೋಗೋಸ್ಕರ ನಮ್ಮನ್ನ ತೂಗಕ್ಕೆ ಹೇಳಿದ್ರು. ನಮ್ಮ ಪಾಪದು ತೊಟ್ಟಲು ಶಾಸ್ತ್ರ ಅಲ್ವಾ, ಸೊ ಇದೆಲ್ಲ ಮೆಮೊರೀಸ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು, ನೀವು ನೋಡ್ತಿರ್ಬೋದು ಅಲ್ಲಿ ಅವರು ಸಿನಿಮ್ಯಾಟಿಕ್ ವಿಡಿಯೋ ತಗೋತಾ ಇದ್ದಾರೆ, ನಾವು ತೂಗ್ತಿದ್ದೀವಿ. ಸೊ ಈ ವಿಡಿಯೋನು ಬಂದಿದೆ, ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಬಾಯ್.